ಅಂದರವನದ ಹಿರಿಯ ನಟಿ ಲೀಲಾವತಿ ಅವರು ತಮ್ಮ ಅದ್ಭುತ ನಟನೆಯ ಮೂಲಕ ಅಪಾರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ. ಇತ್ತೀಚೆಗೆ ವಯೋಸಹಜ ಕಾಯಿಲೆಗಳಿಂದ ಹಾಸಿಗೆ ಹಿಡಿದಿರುವ ಲೀಲಮ್ಮನವರ ಆರೋಗ್ಯ ವಿಚಾರಿಸೋಕೆ ಸ್ಯಾಂಡಲ್ವುಡ್ನ ನಟರ ದಂಡೆ ಅವರ ಮನೆಗೆ ಆಗಮಿಸ್ತಾ ಇದೆ. ನಿನ್ನೆ ಶಿವರಾಜ್ ಕುಮಾರ್ ಸಹ ಲೀಲಾವತಿ ಅವರ ಆರೋಗ್ಯ ವಿಚಾರಿಸಿ ವಿನೋದ್ ರಾಜ್ ಅವರಿಗೆ ಧೈರ್ಯವನ್ನ ತುಂಬಿದ್ರು. ನೆಲಮಂಗಲದ ಸೋಲದೇವನ ಹಳ್ಳಿಯಲ್ಲಿರುವಂತಹ ಅವರ ತೋಟದ ಮನೆಗೆ ಭೇಟಿ ನೀಡಿದ ಶಿವರಾಜ್ ಕುಮಾರ್ ಮತ್ತು ಗೀತಾ ಲೀಲಾವತಿ ಅವರ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ನನ್ನ ಹಾಗೂ ವಿನೋದ್ ಆತ್ಮೀಯತೆ ವಿನೋದ್ ಮತ್ತು ನನ್ನ ಇಬ್ಬರಿಗೆ ಮಾತ್ರ ಅಷ್ಟೇ ಗೊತ್ತು. ಅವರು ಧೈರ್ಯವಾಗಿರಬೇಕು. ಲೀಲಾವತಿ ಅಮ್ಮ ನನ್ನ ಧ್ವನಿಯನ್ನ ಗುರುತಿಸಿದ್ರು. ಅವರ ಪ್ರೀತಿಯನ್ನ ನಾನು ಎಂದಿಗೂ ಮರೆಯೋಕೆ ಸಾಧ್ಯವಿಲ್ಲ. ಅವರು ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತ ಶಿವಣ್ಣ ಪ್ರಾರ್ಥಿಸಿದ್ರು. ಹೌದು, ಲೀಲಾವತಿ ಅವರು ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ಅದ್ಭುತ ನಟಿ. ಹಾಗೆಯೇ ಇಂದು ಮಲಗಿರುವ 87 ವರ್ಷದ ಲೀಲಮ್ಮ ಒಂದು ಕಾಲದಲ್ಲಿ ಸ್ಟಾರ್ ನಟಿಯಾಗಿ ನಿಂತಿದ್ದಾರೆ. ಕನ್ನಡವಷ್ಟೇ ಅಲ್ಲದೆ ತಮಿಳು, ತೆಲುಗು, ಮಲಯಾಳಂನಲ್ಲಿ ಕೂಡ ಸೈ ಎನಿಸಿಕೊಂಡಿರುವ ಅಪ್ಪಟ ಕನ್ನಡದ ಹಿರಿಯ ನಟಿ. 1950ರ ಆಸುಪಾಸಿನಲ್ಲಿ ಸಿನಿ ಪಯಣ ಆರಂಭಿಸಿದ ಲೀಲಾವತಿ ಅವರಿಗೆ ಸರ್ಕಾರದ, ಅಂದರೆ ಕರ್ನಾಟಕ ಸರ್ಕಾರದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿದೆ, ಗೌರವಿಸಿದೆ. ತುಮಕೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರನ್ನ ತೆರೆ ಮೇಲೆ ನೋಡುವುದು ಒಂದು ಭಾಗ್ಯವಾಗಿತ್ತು. ಭಕ್ತ ಕುಂಬಾರ, ಸಿಪಾಯಿ ರಾಮು, ಸಂತ ತುಕಾರಾಮ, ನಂದಾದೀಪ, ಗಂಗೆ ಗೌರಿ ಒಂದೇ ಎರಡೆ, ಸಾಲು ಸಾಲು ಸಿನಿಮಾಗಳು ಪಟ್ಟಿಯಲ್ಲೇ ಇದೆ. ನೀವು ಕೂಡ ಲೀಲಾವತಿ ಅಮ್ಮನವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ.